ಅಕ್ಟೋಬರ್ 29ನೆಯ ತಾರೀಕು ಇಡೀ ಕರ್ನಾಟಕದ ಜನತೆಗೆ ಮಾತ್ರವಲ್ಲದೆ ಇಡೀ ದೇಶಕ್ಕೆ ಕರಾಳ ದಿನ ಎಂದರೆ ತಪ್ಪಾಗುವುದಿಲ್ಲ. ಆ ದಿನ ಸುಮಾರು 11:30 ಸಮಯಕ್ಕೆ ಎದೆನೋವಿನಿಂದಾಗಿ ಕುಸಿದು ಬಿದ್ದ ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ಮೇಲೇಳಲೇ ಇಲ್ಲ. ಅಪ್ಪು ಇನ್ನಿಲ್ಲ ಎಂಬ ಸುದ್ದಿ ಎಲ್ಲೆಡೆ ಹರಿದಾಡಲು ಶುರುವಾದಾಗ ಅದೆಷ್ಟೋ ಜನರು ಯಾರೋ ತಲೆಕೆಟ್ಟವರು ಮಾಡಲು ಕೆಲಸವಿಲ್ಲದೆ ಇಂತಹ ಸುಳ್ಳು ಸುದ್ದಿಯನ್ನೆಲ್ಲ ಹಬ್ಬಿಸಿದ್ದಾರೆ ಎಂದು ಅಷ್ಟಾಗಿ ತಲೆಕೆಡಿಸಿಕೊಳ್ಳಲಿಲ್ಲ. ಆದರೆ ಯಾವಾಗ ಟಿವಿ ನ್ಯೂಸ್ ಚಾನೆಲ್ಗಳಲ್ಲಿ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಸಮಸ್ಯೆಯಿಂದಾಗಿ ಅಪ್ಪು ನಮ್ಮೆಲ್ಲರನ್ನ ಅಗಲಿದರು ಎಂಬುದು ಅಧಿಕೃತವಾಗಿ ಘೋಷಣೆಯಾಯಿತೋ ಆಗ ಎಲ್ಲರೂ ಒಂದು ಕ್ಷಣ ಬೆಚ್ಚಿಬಿದ್ದರು. ಅಷ್ಟು ಆರೋಗ್ಯ ಶ್ರೀಮಂತಿಕೆಯನ್ನು ಹೊಂದಿದ್ದಂತಹ ವ್ಯಕ್ತಿ ಹೃದಯಾಘಾತಕ್ಕೆ ಒಳಗಾಗ್ತಾರೆ ಅಂದರೆ ನಿಜಕ್ಕೂ ಎಲ್ರಿಗೂ ಕೂಡ ಶಾಕ್ ಆಗೇ ಆಗುತ್ತೆ. ಅವರಷ್ಟು ಫಿಟ್ನೆಸ್ ಹೊಂದಿರುವ ಮತ್ತೊಂದು ನಟನನ್ನ ನಾವು ನಮ್ಮ ಚಿತ್ರರಂಗದಲ್ಲಿ ನೋಡಲು ಸಾಧ್ಯವೇ ಇಲ್ಲ. ಇದಲ್ಲದೆ ಅದೆಷ್ಟೋ ಜನರಿಗೆ ಸ್ವತಃ ಅವರೇ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳಿ, ಫಿಟ್ ಆಗಿರುವುದು ಅತಿ ಮುಖ್ಯ ಎಂಬ ಹಲವಾರು ಸಲಹೆ ಸೂಚನೆಗಳನ್ನು ನೀಡ್ತಾ ಇದ್ರು. ಇಂತಹ ಅದ್ಭುತ ನಟ ಏಕಾಏಕಿ ಹೃದಯಾಘಾತ ಸಮಸ್ಯೆಯಿಂದಾಗಿ ಕೊನೆಯುಸಿರೆಳೆದಿದ್ದಾರೆ ಎಂಬ ಸುದ್ದಿ ಹೊರಬಂದಾಗ ಯಾರು ತಾನೇ ನಂಬೋಕೆ ಸಾಧ್ಯ? ಆದರೆ ಭೂಮಿ ಮೇಲಿರುವ ಲಕ್ಷಾಂತರ ಹೂಗಳಲ್ಲಿ ದೇವರು ಬೆಟ್ಟದ ಹೂವಿನ ಮೇಲೆ ತನ್ನ ವಕ್ರದೃಷ್ಟಿಯನ್ನು ಬೀರಿ ಆತನನ್ನು ಬೇಗ ತಮ್ಮ ಬಳಿಗೆ ಕರೆದುಕೊಂಡ್ಬಿಟ್ಟ. ಇಂತಹ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಚಾರಿತ್ರ್ಯದ ಕುರಿತು ಹಲವಾರು ಸುದ್ದಿಗಳು ಮಾಧ್ಯಮಗಳಲ್ಲಿ ಹರಿದಾಡುತ್ತಿದ್ದವು. ಅಪ್ಪು ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಅದೆಷ್ಟೋ ಜನ ಪುನೀತ್ ರಾಜ್ಕುಮಾರ್ ಅವರು ಮತ್ತೆ ಹುಟ್ಟಿ ಬರಲೇಬೇಕು ಎಂದು ಬೇಡುತ್ತಾ ಸಮಾಧಿ ಮುಂದೆ ಎಂದಿಗೂ ಕೂಡ ನೂರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ದರ್ಶನ ಪಡೆಯುತ್ತಿದ್ದಾರೆ. ಹೀಗಿರುವಾಗ ಸಮಾಧಿಯ ಮೊದಲ ದಿನಗಳಲ್ಲಿ ಕಾಣಿಸಿಕೊಂಡಂತಹ ಒಂದು ಕೋಳಿ ಮರಿ ಇದೀಗ ಮತ್ತೆ ಅಪ್ಪುವಿನ ಸಮಾಧಿಯ ಬಳಿ ಸುಳಿದಾಡುತ್ತಿದೆ. ಇದನ್ನು ಕಂಡಂತಹ ಅಭಿಮಾನಿಗಳೆಲ್ಲರೂ ಒಂದು ಕ್ಷಣ ಬೆರಗಾಗಿದ್ದಾರೆ. ಅವತ್ತು ಕಾಣಿಸಿಕೊಂಡಂತಹ ಕೋಳಿ ಮರಿ ಮತ್ತೆ ಅಪ್ಪು ಸಮಾಧಿ ಬಳಿ ಬರಲು ಕಾರಣವೇನು? ಇದೆಲ್ಲದರ ಸೂಚನೆ ಮತ್ತೆ ಪುನೀತ್ ರಾಜ್ಕುಮಾರ್ ಹುಟ್ಟಿ ಬರ್ತಾರಾ? ನಿಜಕ್ಕೂ ಅದು ಸಾಧ್ಯ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ಆದರೆ ಅಪ್ಪು ಅವರನ್ನು ಕಳೆದುಕೊಂಡ ದಿನದಿಂದಲೂ ಕೂಡ ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ನಂಬಿಕೆಗಳು ಹುಟ್ಟಿಕೊಳ್ತಿದೆ. ಅಪ್ಪು ಅವರು ಇಲ್ಲ ಎಂಬ ಕಟು ಸತ್ಯ ಗೊತ್ತಿದ್ದರೂ ಸಹ ಮನಸ್ಸು ಮಾತ್ರ ನಂಬೋಕೆ ಸಾಧ್ಯ ಆಗ್ತಾ ಇಲ್ಲ.